ॐ शान्तिः 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 ॐ नारायणं पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तम् गोविन्दयोगीन्द्रमथ हस्त्यशिष्यम् श्रीशङ्कराचार्यमथस्य पद्मपादञ्च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे <coughs> परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यता वंदे गुरपरंपरा ओं नमो ब्रह्मादिभ्यो ब्रह्म विद्यासद्यों वंशिभ्यो नमो महद्यो नमो गुरभ्योप्लवरि प्रज्ञान घन प्रत्यग्थ ब्रह्मस््रह्मस्धी भगवो ब्रह्म श्रीमच्छंकर नमः श्री श्री नम सरस्वती सद्गुरुभ्यो नमः यो ब्रह्मानं विदधाति पूर्वम्

ಬ್ರಹ್ಮಸೂತ್ರ ಶಾಂಕರ ಭಾಷ್ಯಂ ಎಲ್ಲರಿಗೂ ನಮಸ್ಕಾರ ಈ ದಿನದ ಚಿಂತನೆ ವಿಷಯ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಂ ಅದರಲ್ಲಿ ಒಂದನೆಯ ಅಧ್ಯಾಯ ಎರಡನೆಯ ಪಾದ ಐದನೆಯ ಅಧಿಕರಣ ಹದಿನೆಂಟನೆಯ ಸೂತ್ರ ಈ ಒಂದು ಅಧಿಕರಣದ ಮೊಟ್ಟ ಮೊದಲನೆಯ ಸೂತ್ರ ಯಾವುದಿದು ಇದು ಅಂತರ್ಯ ಅಧಿಕರಣ ಇದನ್ನ ವಿಚಾರ ಮಾಡೋದಕ್ಕೆ ಮುಂಚೆ

ನೇತಾರೌ ಜಗಿರ ವಿಖ್ಯಾತೌ ಹರಿಹರೌ ಲೋಕೇ ತಯ ರೂಪತ್ವ ತ್ವೈ ನೇತ್ರದ್ವಂದುಕ್ತಂ ಇದು ಶ್ಲೋಕ ಇದರ ತಾತ್ಪರ್ಯ ನೇತಾರೌ ಅಂದರೆ ಈ ಒಂದು ಜಗತ್ತನ್ನ ಮುನ್ನಡೆಸುವ ಯಾರು ನೇತಾರರು ಈ ಜಗತ್ತನ್ನ ಮುಂದೆ ನಡೆಸ್ತಕ್ಕಂಥ ನೇತಾರರು ಅವ್ರು ಯಾರು ನೇತಾರೌ ಅವ್ರು ಯಾರು ಇಬ್ಬರು ಇಬ್ಬರು ನೇತಾರರು ಯಾರವರು ಹರಿ ಮತ್ತು ಹರ ಇವರು ಏನಾಗಿದೆ ಈ ಇದು ಪ್ರಸಿದ್ಧರಾಗಿದ್ದ ಇವರು ಈವರ ಜಗತ್ತನ್ನ ಮುನ್ನಡೆಸುವವರು ಎಂಬುದಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಅದರೇನು ವೇದಗಳಲ್ಲಿ ಮತ್ತೆ ಸ್ಮೃತಿಗಳಲ್ಲಿ ಮತ್ತೆ ಪುರಾಣಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದು ಪ್ರಖ್ಯಾತವಾಗಿರ್ತಕ್ಕಂತಹ ವಿಚಾರ ಎಲ್ಲ ಕಡೆ ಹೇಳಿರ್ತಕ್ಕಂತಹ ವಿಚಾರ ಹಾಗೆ ತಾವು ಏನಾಗಿದ್ದೀರಿ ಆ ಭಕ್ತ ಆಚಾರ್ಯ ನೋಡ್ತಾ ಇದ್ದಾನೆ ನೋಡ್ಬಿಟ್ಟು ಹೇಳ್ತಾನೆ ತಾವು ಏನು ಯಾರು ತಾವು ಅಂದ್ರೆ ಇವರಿಬ್ಬರ ಅಪರಾವತಾರರಾದ ನೀವು ತದಭಯ ರೂಪತ್ವಾತ್ ತಾವು ಯಾರು ತದಭಯ ರೂಪತ್ವಾತ್ ಇವರಿಬ್ಬರ ಹರಿಹರ ಇವರಿಬ್ಬರ ಅಪರಾವತಾರರೇ ನೀವು ಹೇ ಗುರುವೇ ಗುರು ಹೇ ಗುರುವೇ ಅದನ್ನ ಸೂಚಿಸುವುದಕ್ಕೋಸ್ಕರ ಸಾಂಕೇತಿಕವಾಗಿ ನೀವು ಎರಡು ಕಣ್ಣುಗಳನ್ನು ಇಲ್ಲಿ ಎರಡು ಕಣ್ಣುಗಳನ್ನು ಹಿಂದೆ ಹಿಂದೆಯೆಲ್ಲ ಏನಿತ್ತು ಕಿಮ್ ಕಿಮ್ ಅಂತ ಪ್ರಶ್ನಾರ್ಥಕವಾಗಿ ಬಂದಿತ್ತು ಇಲ್ಲಿ ಆ ಥರ ಬಂದಿಲ್ಲ ಎರಡು ಕಣ್ಣುಗಳನ್ನು ಇಟ್ಟುಕೊಂಡಿರುವರೇನು ಅಂತ ಅಲ್ಲ ಇಲ್ಲಿ ಈ ಭಕ್ತ ಅಲ್ಲಿಗೆ ಅವನಿಗೆ ತೀರ್ಮಾನ ಮಾಡಿಬಿಟ್ಟಿದ್ದರು ಓಹೋ ಅದಕ್ಕೆ ಈ ಹರಿಹರ ಇಬ್ಬರ ಅಪರ ಅಪರಾವತಾರರಾಗಿರತಕ್ಕಂತಹ ನೀವು ಅದನ್ನ ಸೂಚಿಸುವುದಕ್ಕೋಸ್ಕರ ಯಾವುದು ಆ ಹರಿಹರ ಇಬ್ಬರು ಜಗತ್ತನ್ನ ಮುನ್ನಡೆಸುವ ನೇತಾರರು ನಾನು ಅವರ ಅಪರಾವತಾರ ಎಂಬುದನ್ನು ಸೂಚಿಸುವುದಕ್ಕೋಸ್ಕರ ಆ ಹರಿಹರ ಇಬ್ಬರ ಒಂದು ಸಾಂಕೇತಿಕ ರೂಪದಿಂದ ಎರಡೇ ಕಣ್ಣುಗಳಿಂದ ಇಲ್ಲಿ ಕುಳಿತಿರೋರ ಇಲ್ಲಿ ಕುಳಿತಿರೋರು ನೀವು ಕುಳಿತಿದ್ದೀರಿ ಅಂತ ಎರಡೇ ಕಣ್ಣುಗಳಿಂದ ನೀವು ಕುಳಿತಿದ್ದೀರಿ ಅಂತ ಹೇಳ್ತಕ್ಕಂಥದ್ದು ಇದೊಂದು ಶ್ಲೋಕ ಸಚ್ಚಿದಾನಂದ ಶಿವಾಮಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳ ಒಂದು ಯಾವುದಿದು ಕಲ್ಪನಾ ಲಹರಿ ಎಲ್ಲ ಅವರ ಕಲ್ಪನೆ ಅದ್ಭುತ ಕಲ್ಪನೆ ಕವಿ ಕವಿಗಳವರು ಕವಿಗಳ ಅದ್ಭುತ ಕಲ್ಪನೆ ಇದು ಆ ಒಂದು ನೋಡಿದ್ದೇವೆ ಈಗ ಈ ಒಂದು ಪ್ರಕೃತ ಭಾಷ್ಯ ಭಾಗವನ್ನು ನೋಡೋಣ ಸೂತ್ರ ಭಾಷ್ಯ ಭಾಗವನ್ನು ನೋಡೋಣ ಅಥ ಶ್ರೀಮ್ ಶಂಕರ ಭಗವತಃ ಶಾರೀರಕಮೀಮಾಂಸಾ ಭಾಷ್ಯ ಪ್ರಥಮಧ್ಯಾ ದ್ವಿತೀಯ ಪದೇ ಪಂಚಮ ತ್ರಿಸೂತ್ರ ಅಂತರ್ಯಾಮ್ಯಧಿಕರಣ ಈ ಒಂದು ಅಂತರ್ಯಾಮ್ಯಧಿಕರಣದಲ್ಲಿ ಮೂರು ಸೂತ್ರ ಇದೆ ಆ ಮೂರು ಸೂತ್ರಗಳನ್ನು ವಟ್ ಹೇಳಿಕೊಂಡು ನಂತರ ಭಾಷಾ ಭಾಗವನ್ನು ಶುರು ಮಾಡೋಣ ಓಂ ಅಂತರ್ಯಾಮ್ ಯಥೈ ದೈವಾದಿಶು ತದ್ಧರ್ಮವ್ಯಪದೇಶಾತ ಓಂ ನಟಸ್ಮಾರ್ತಮ ತದ್ಧರ್ಮಾಭಿಲಾಪತಂ ಓಂ ಶರೀರಶ್ಚೋಭಯೇಪಿ ಭೇದೇನೈ ನಮಧೀಯತೇ ಇವು ಮೂರು ಸೂತ್ರಗಳು ಮೊಟ್ಟ ಮೊದಲನೆಯ ಸೂತ್ರವನ್ನು ನಾವು ವಿಚಾರ ಮಾಡಬೇಕಾಗಿದೆ ಈ ಸಂದರ್ಭ ಮತ್ತು ಈ ಒಂದು ಈ ಪದಗಳ ಒಂದು ಪರಿಚಯ ಅಂತರ್ಯಾಮಿ ಅಂದ್ರೇನು ಅಧಿದೈವ ಅಂತಂದ್ರೇನು ಇವನ್ನೆಲ್ಲ ನೆನ್ನೆ ಕೂಡ ಮಾಡಿಕೊಂಡಿದ್ದೇವೆ ಈಗ ಈ ಒಂದು ಸೂತ್ರ ಮತ್ತು ಸೂತ್ರ ಭಾಷ್ಯ ಎರಡನ್ನೂ ಕೂಡ ನೋಡೋಣ ಮೊದಲಿಗೆ ಮೊಟ್ಟ ಮೊದಲನೆಯ ಸೂತ್ರ ಯಾವುದು ಓಂ ಅಂತರ್ಯಾಮ್ಯಧಿ ದೈವಾ ದಿಸು ವ್ಯಪದೇಶಾತ್ ಓಂ ಅಂತರ್ಯಾಮ್ಯಧಿ ದೈವಾ ದಿಸು ವ್ಯಪದೇಶಾತ್ ಪದಚ್ಛೇದ ಹೇಗಾಗುತ್ತಿದ್ದು ಅಂತರ್ಯಾಮಿ ಅಧಿದೈವಾದಿಶು ತದ್ಧರ್ಮ ವ್ಯಪದೇಶಾತ್ ಅಂದರೆ ಮೂರು ಪದಗಳಿರತಕ್ಕಂತಹ ಇವರ ಸೂತ್ರ ಇದು ಇದಕ್ಕೆ ಅನ್ವಯ ಕ್ರಮವನ್ನು ನೋಡಬೇಕಾದ್ರೆ ಆ ಬಿಟ್ಟು ಹೋಗಿರತಕ್ಕಂಥ ವಿಷಯ ವಾಕ್ಯ ಆ ಸಂದರ್ಭ ಇವೆಲ್ಲವನ್ನು ಸೇರಿಸ್ಕೊಂಡು ಒಂದು ವಾಕ್ಯವನ್ನಾಗಿ ಮಾಡಿದರೆ ಆಗ ನಮಗೆ ಅರ್ಥವಾಗುತ್ತೆ ಸೂತ್ರಾರ್ಥ ಇಲ್ಲೇ ಇದು ಅರ್ಥವಾಗೋದಿಲ್ಲ ಆ ವಾಕ್ಯವನ್ನು ಮಾಡಿ ನೋಡೋಣ ನೆನ್ನೆ ಮಾಡಿತ್ತು ಅದನ್ನೇ ಇವತ್ತು ಆ ಒಂದು ಅಧಿಕರಣ ಮುಗಿಯುವವರೆಗೂ ಕೂಡ ಇದನ್ನ ನಾವು ಹೇಳ್ಕೊಳ್ಬೇಕು ಯಾಕೆ ವಿಷಯವಾಕ್ಯ ನಮ್ಗೆ ಗೊತ್ತಾಗತ್ತೆ ಆ ಸಂದರ್ಭ ಗೊತ್ತಾಗತ್ತೆ ನೋಡೋಣ ಈ ವಾಕ್ಯ ಏನು ವಾಕ್ಯವಾಗತ್ತೆ ಈ ಸೂತ್ರಕ್ಕೆ ಅಂದ್ರೆ शुक्लयजुर्वेदीये शातपथीये बृहदारण्यके अन्तर्यामि ब्राह्मणे यः पृथिव्यां तिष्ठन् पृथिव्याम् अन्तरो यं पृथिवी न वेद यस्य ये पृथिवी शरीरं यः पृथिवीमन्तरो यमयति ಐದು ವಿಷಯಗಳನ್ನು ಹೇಳಿದ್ದಾರೆ ಇಲ್ಲಿ ಇವು ಯಾವುದೇ ಇವೆಲ್ಲ ಇರತಕ್ಕಂಥವ್ನು ಯಾರು ಅವನೇನು ಮತ್ತೆ ಏಷತ ಆತ್ಮ ಏಷತೆ ಆತ್ಮ ತೇ ತವತೆ ತೇ ಯುವ ಯೋಹವಾಂ ಯುಷ್ಮಾಕಂ ವ ಏಕವಚನ ಇಲ್ಲಿ ಫ್ಲೂರಲ್ ಅಲ್ಲ ಸಹ ತವು ಅಂತ ಆತಲ್ಲ ಇಲ್ಲಿ ಶಬ್ದದ ಷಷ್ಠಿ ವ್ಯಕ್ತಿಯ ಏಕವಚನ ರೂಪ ತವತೆ ಅಂತ देशते आत्मा अंतर्यामी अमृतः इति खंडिकाएका श्रूयते अस्याम खंडिकायाम् श्रूयमानः अधिदैवादिषु अंतर्याम् यजि दैवादिषु अधिदैवाषु अधिदैवादिषु इत्यत्र अंतरमस्थितो यमयिता अंतर्यामी ब्रह्म पुतः ಬ್ರಹ್ಮಧರ್ಮ ವ್ಯಪದೇಶಾತ್ ತದ್ಧಮ ವ್ಯಪದೇಶ ಈಗ ನಮಗೆ ಇವನ ಒಂದು ಸೂತ್ರದ ಒಂದು ಅರ್ಥ ಗೊತ್ತಾಯ್ತು ಏನು ಶುಕ್ಲಯಜುರ್ವೇದದ ಶತಪಥ ಬ್ರಾಹ್ಮಣದ ಬೃಹದಾರಣ್ಯಕದಲ್ಲಿ ಬರತಕ್ಕಂತಹ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಒಂದು ಖಂಡಿಕೆ ಇದೆ ಯಾವುದರ ಖಂಡಿಕೆ ಪೃಥಿವ್ಯಾಂ ತಿಷ್ಟನ್ ಯಾರು ಈ ಭೂಮಿಯಲ್ಲಿ ಪೃಥ್ವಿಯ ಅಂದ್ರೆ ಪೃಥ್ವಿಯಲ್ಲಿ ಭೂಮಿಯಲ್ಲಿ ಪೃಥ್ವಿ ಅಂತಕ್ಕಂಥದ್ದು ಉಪರಕ್ಷಣವಾಗಿರತಕ್ಕಂಥದ್ದು ಇರಲಿ ಈ ಪೃಥ್ವಿಯಲ್ಲಿ ತಿಷ್ಠನ್ ಇದ್ದುಕೊಂಡಿದ್ದಾನೋ ಇದ್ದುಕೊಂಡಿದ್ದಾನೋ ಒಂದು ಪೃಥಿವಿಯ ಅಂತರ ಈ ಪೃಥ್ವಿಯ ಒಳಗಡೆ ಇದ್ದುಕೊಂಡಿದ್ದಾನೆ ಎರಡು ಎಂ ಪೃಥ್ವಿ ನವೇದ ಯಾವನನ್ನ ಈ ಒಂದು ಪೃಥ್ವಿಯು ನವೇದ ತಿಳಿ ತಿಳಿದಿಲ್ಲವೋ ಮೂರು ಎಸ್ ಎ ಪೃಥ್ವಿ ಶರೀರಂ ಯಾರಿಗೆ ಈ ಪೃಥ್ವಿಯ ಶರೀರವಾಗಿದೆಯೋ ನಾಲ್ಕು ಎ ಪೃಥಿವಿ ಮಂತರೋ ಯಮಯತಿ ಈ ಪೃಥ್ವಿಯನ್ನ ಈ ಪೃಥ್ವಿಯಲ್ಲಿ ಒಳಗಿದ್ದುಕೊಂಡು ಯಾವನು ನಿಯಂತ್ರಿಸುತ್ತಿದ್ದಾನೋ ಐದು ವಿಷಯಗಳನ್ನು ಹೇಳಿ ಈ ಐದು ಇವೇನು ವಿಷಯ ಅಂದೇನು ಇದು ಧರ್ಮ ಯಾವುದಿದು ಅಂತರ್ಯಾಮ್ ಅಧಿದೈವಾದಿಶು ಅಧಿದೈವ ಅಂತ ಹೇಳಿದ್ರಲ್ಲ ಈ ಒಂದು ಹೇಳಿದ್ರು ಅದು ದೈವ ಅಂತಕ್ಕಂಥ ಮುಂದೆ ಹೇಳ್ತಾರೆ ಈ ಒಂದು ಐದು ವಿಷಯಗಳನ್ನ ಇಲ್ಲಿ ಹೇಳಿ ಯಾರು ಗೊತ್ತೇ ಇವನು ಏಷತೆ ಆತ್ಮ ಯಾಕೆ ಮಲಿಕೆತಕ್ಕಂತಹ ಮಾತು ಏಷತೆ ಆತ್ಮ ಇವನೇ ನಿನ್ನ ಆತ್ಮನು ಅಂತರ್ಯಾಮಿ ಅಂತರ್ಯಾಮಿಯು ಮತ್ತು ಅಮೃತ ಅಮೃತನು ಇತಿ ಖಂಡಿಕಾ ಏಕಾಶ ಇದು ಖಂಡಿಕಾ ಮಂತ್ರಭಾಗ ಇಲ್ಲಿ ಅಸ್ಯಾಂ ಖಂಡಿ ಈ ಮಂತ್ರದಲ್ಲಿ ಈ ಖಂಡಿಕೆಯಲ್ಲಿ ಬರತಕ್ಕಂಥ ಏಷತೆ ಆತ್ಮ ಅಂತರ್ಯಾಮಿ ಅಂತ ಇದೆ ಈ ಅಂತರ್ಯಾಮಿ ಅಂತ ಇದೆಯಲ್ಲ ಯಾವುದರ ಅಂತರ್ಯಾಮಿ ಅಂತಂದರೆ ಅಧಿದೈವಾದಿಶು ಅಂತರವಸ್ಥಿತ ಈ ಅಧಿದೈವವೇ ಮುಂತಾದವುಗಳಲ್ಲಿ ಒಳಗಿದ್ದುಕೊಂಡು ಅದರ ಒಳಗೆ ಇದ್ದುಕೊಂಡು ಯಮಯಿತ ಅಂದ್ರೆ ಅದನ್ನ ಅವುಗಳನ್ನು ನಿಯಂತ್ರಿಸತಕ್ಕಂಥ ಅವನು ಯಾರು ಅವನು ಅಂತರ್ಯಾಮಿ ಅಂತ ಇದೆ ಆ ಅಂತರ್ಯಾಮಿ ಅಂತಕ್ಕಂಥ ಯಾರು ಅಂದರೆ ಅಂತರ್ಯಾಮಿ ಬ್ರಹ್ಮ ಅಂತರ್ಯಾಮಿ ಎನ್ನುವ ಶಬ್ದದಿಂದ ಬ್ರಹ್ಮವನ್ನು ಹೇಳಿದೆ ಯಾತಿಕ್ಕೆ ಏನು ಪ್ರಮಾಣ ಇದಕ್ಕೆ ಅಂದರೆ ಕುತ ಅಕಸ್ಮಾತ್ ಕಾರಣಾತ್ ಅಂದರೆ ಕಿಂ ಪ್ರಮಾಣ ಏನು ಪ್ರಮಾಣ ಅಂತ ಹೇಳಿದ್ರೆ ಬ್ರಹ್ಮಧರ್ಮ ವ್ಯಪದೇಶಾತ್ ತದ್ಧರ್ಮ ವ್ಯಪದೇಶ್ ಇಲ್ಲಿ ಬ್ರಹ್ಮಧರ್ಮಗಳನ್ನು ಹೇಳಿರುವುದರಿಂದ ಇಲ್ಲಿಯ ಸೂತ್ರಕ್ಕೆ ಅರ್ಥ ಆಯಿತು ಇವಾಗ ಇದನ್ನ ಪ್ರಮಾಣೀಕರಿಸಿ ಹೇಳಬೇಕಿದ್ದ ಅದಕ್ಕೆ ಭಾಷ್ಯಭಾಗ ಬಂದಿರತಕ್ಕಂಥದ್ದು ಈಗ ಈ ಸೂತ್ರಕ್ಕೆ ಅರ್ಥವಾಯಿತು ಭಾಷ್ಯಭಾಗ ಎಷ್ಟು ನೂರ ಎಂಬತ್ತ ಎಂಟನೆಯ ಭಾಷ್ಯಭಾಗ ಯ ಇದು ಇದು ಬೃಹದ ಬೃಹ ಬೃಹದಾರಣ್ಯಕ್ರದಲ್ಲಿ ಬರ್ತಕ್ಕಂಥ ಮಂತ್ರ ಈಗ ಒಂದು ವಿಷಯವಾಕ್ಯ ಇದೆಯಲ್ಲ ಇದ್ರ ಹಿಂದಿನ ಮಂತ್ರ ಹಿಂದೆ ಇದು ಮೂರನೇ ಮಂತ್ರ ಮೊಟ್ಟ ಒಂದನೇ ಮಂತ್ರ ಶುರುವಾಗಿರ್ತಕ್ಕಂಥದ್ದು ಏನಾಗಿದೆ ಯ ಇಮಂಚಲೋಕ್ ಯಮಂಚಲೋಕ ಪರಂಚ ಲೋಕಂ ಭೂತಾನೆ ಯ ಅಂತರೋಯಮಯತಿ ಇತ್ಯುಪಕ್ರಮ್ಯ ಏನು ಮಾಡಿದ್ದಾರೆ ಖಂಡಿಕೆಯಲ್ಲಿ ಮೊಟ್ಟ ಮೊದಲು ಯ ಇಮಂಚಲೋಕಂ ಯ ಇಮಂಚಲೋಕಂ ಪರಂಚಲೋಕಂ ಸರ್ವಾಣುಚ ಭೂತಾನಿ ಯಾರು ಈ ಲೋಕವನ್ನು ಪರಂಚಲೋಕಂ ಪರಲೋಕವನ್ನು ಮತ್ತು ಸರ್ವ ಸರ್ವಾಣುಚ ಭೂತಾನಿ ಎಲ್ಲ ಭೂತಗಳನ್ನು ಯಾವನು ಅಂತರ ಒಳಗಿದ್ದುಕೊಂಡು ಯಹ ಯಾರು ಯಮಯತಿ ನಿಯಂತ್ರಿಸುತ್ತಿದ್ದಾನೆಯೋ ಯಾವುದ್ರಲ್ಲೇ ಇವ ಈ ಲೋಕ ಪರಲೋಕ ಮತ್ತು ಎಲ್ಲ ಸರ್ವಾಣಿ ಭೂತಾನೆ ಎಲ್ಲ ಭೂತಗಳಲ್ಲೂ ಕೂಡ ಒಳಗಿದ್ದುಕೊಂಡು ಯಾರು ನಿಯಂತ್ರಿಸುತ್ತಿದ್ದಾನೆಯೋ ನಾಮರೂಪಾತ್ಮಕವಾಗಿ ಯಾವ್ದು ಯಾವ್ದು ತೋರ್ತಾ ಇದೆಯೋ ಅವೆಲ್ಲದರ ಒಳಗಿದ್ದುಕೊಂಡು ನಿಯಂತ್ರಿಸ್ತಕ್ಕಂಥ ಇರ್ತಕ್ಕಂಥ ನಿಯಂತ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮುಂದೆ ಹೇಳ್ತಾನೆ ಏನು ಯಹ ಪೃಥಿವ್ಯಾಂ ತಿನ್ನ ಯಾರು ಪೃಥಿವ್ಯಾಂ ತಿಷ್ಠನ್ ಪೃಥಿವಿಯಲ್ಲಿ ಇದ್ದುಕೊಂಡು ತಿಷ್ಠನ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಶತ್ರು ಪ್ರತ್ಯ ಪೃಥಿವ್ಯಾಂ ತಿಷ್ಠನ್ ಇದ್ದುಕೊಂಡು ಪೃಥಿವ್ಯ ಅಂತರೋ ಅಂದರೆ ಈ ಪೃಥಿವಿಯ ಒಳಗಡೆ ಈ ಪೃಥಿವಿಯ ಅಂತ ಹೇಳಬಹುದು ಇಲ್ಲಿ ಷಷ್ಠಿ ವಿಭಕ್ತಿಯನ್ನು ಮಾಡಬಹುದು ಮತ್ತೆ ಪಂಚಮಿ ವಿಭಕ್ತಿಯನ್ನು ಮಾಡಬಹುದು ಪೃಥಿವಿಯ ಒಳಗಿದ್ದುಕೊಂಡು ಅಂತ ಹೇಳ್ಬೋದು ಅಥವಾ ಪೃಥ್ವಿ ಪೃಥಿವಿಗಿಂತಲೂ ಒಳಗೆ ಅಂತ ಬೇಕಾದ್ರೆ ಅರ್ಥ ಮಾಡ್ಬೋದು ಇರ್ ಎಂ ಯಾವ ಯಾವನನ್ನ ಪೃಥ್ವಿ ನವೇದ ನೋಡಿ ಈ ಪೃಥ್ವಿಯ ಒಳಗೆ ಇದ್ದುಕೊಂಡಿದ್ದಾನಿ ಇವನು ಅಲ್ಲೇ ಇದ್ದುಕೊಂಡು ನಿಯಂತ್ರಿಸ್ತಾ ಇದ್ದಾನೆ ಈ ಪೃಥ್ವಿಯನ್ನ ಆದರೂ ಕೂಡ ಎಂ ಪೃಥಿವಿ ನವೇದ ಯಾವನನ್ನ ಈ ಪೃಥ್ವಿಯು ತಿಳಿದಿಲ್ಲವೋ ಅವನ ಸ್ವರೂಪವೇ ಗೊತ್ತ ನಂತರ ನಾವು ಅಷ್ಟೇ ಇವೆಲ್ಲ ಯಾರು ನಮ್ಮೊಳಗೆ ಇದ್ದುಕೊಂಡು ನಮ್ಮನ್ನು ನಿಯಂತ್ರಿಸುತ್ತಾ ಇರತಕ್ಕಂಥವನು ಆದರೆ ಅವನು ಯಾರು ಒಂಥರ ನಮಗೆ ಗೊತ್ತಿಲ್ಲ ಇಲ್ಲಿ ನಾವೇನು ಪೃಥ್ವಿಯ ಯಾವ ಯಾವನನ್ನ ಪೃಥ್ವಿಯೋ ತಿಳಿದಿಲ್ಲವೋ ಮತ್ತು ಯಸ್ಯ ಎ ಪೃಥಿವಿ ಶರೀರಂ ಎಸ್ ಯಾವನಿಗೆ ಈ ಪೃಥ್ವಿಯೇ ಶರೀರವಾಗಿದೆಯೋ ಮತ್ತು ಕೊನೆಯಲ್ಲಿ ಹೇಳ್ತಾರೆ ಯಹ ಪೃಥ್ವೀಂ ಅಂತರೋ ಯಮಯತಿ ಯಾರು ಈ ಒಂದು ಪೃಥ್ವಿಯನ್ನ ಅಂತರ ಆದ್ರ ಒಳಗಡೆ ಅದು ಸಾರಭೂತವಾಗಿ ಅದಕ್ಕಿಂತಲೂ ಸೂಕ್ಷ್ಮ ರೂಪದಿಂದ ಅಂದ್ರೆ ಪ್ರತ್ಯಗ್ರೂಪವಾಗಿ ಇದ್ದುಕೊಂಡು ಅಂತ ಅರ್ಥ ಅಂತರ ಅಂದ್ರೆ ಪ್ರತ್ಯಗ್ರೂಪವಾಗಿ ಇದ್ದುಕೊಂಡು ಇವೆಲ್ಲವನ್ನೂ ಕೂಡ ನಿಯಂತ್ರಿಸುತ್ತಿದ್ದೆಯೋ ಯಾವ ತತ್ವ ಇವೆಲ್ಲವನ್ನೂ ಕೂಡ ನಿಯಂತ್ರಿಸುತ್ತಿದೆಯೋ ಯಾವುದು ಅದು ಅಂದ್ಬಿಟ್ಟು ಏಷತ್ತೇ ಆತ್ಮ ಅಂತರ್ಯಾಮಿ ಅಮೃತ ಅದೇ ನಿನ್ನ ಆತ್ಮ ಗೌತಮನ ಹೇಳ್ತಕ್ಕಂಥ ಮಾತು ಯಾರು ಯಾಜ್ಞವಲ್ಕಿಯರು ಎಲ್ಲದೇ ಗೌತಮ ಇವನೇ ನಿನ್ನ ಆತ್ಮ ಅವನೇ ಯಾರು ಅಂತರ್ಯಾಮಿ ಅವನು ಅಮೃತ ಅಂದ್ರೆ ಅಮರಣ ಸ್ವಭ ಧರ್ಮದವನು ಅಂದ್ರೆ ಹುಟ್ಟು ಹೊಂದೋಳು ಇಲ್ಲದೆ ಇರತಕ್ಕಂಥವನು ಅಂದ್ರೆ ಇವೆಲ್ಲವೂ ಕೂಡ ಈ ಪೃಥ್ವಿ ಅಂತ ಉಪಲಕ್ಷಣ ಹೇಳಿದಾರಲ್ಲ ಇವೆಲ್ಲವೂ ಕೂಡ ಹೋದರೂ ಕೂಡ ಇವನು ಹೋಗೋದಿಲ್ಲ ಇದ್ದರೂ ಕೂಡ ಇವರ ಒಳಗಡೆ ಇರುತ್ತಾನೆ ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತ ಹೀಗೆ ಇಂಥವನು ಅಮೃತ ಅವನು ಯಾರು ನಿನ್ನ ಆತ್ಮ ಅಂತ ಇವೇ ಮೊದಲಾಗಿ ಇವೇ ಮೊದಲಾಗಿ ಅಂದ್ರೆ ಇನ್ನು ಅಲ್ಲಿ ಈ ಒಂದು ಒಂದು ಇಪ್ಪತ್ ಇಪ್ಪತ್ಮೂರು ಖಂಡಿಕೆಯಲ್ಲಿ ಪ್ರತಿಯೊಂದೂ ಹೇಳಿದ್ದಾರೆ ಅಧಿದೈವತ ಅಧಿ ಅದನ್ನ ಹೇಳ್ತಾ ಇದ್ದಾರೆ ಇವೇ ಮುಂತಾದವುಗಳಿಂದ ಏನು ಹತ್ರ ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಅಧಿದೈವತಂ ಅಂದ್ರೆ ಅಧಿದೈವವನ್ನು ಅಧಿಲೋಕಂ ಅಧಿಲೋಕ ಅಧಿವೇದ ಅಧಿಯಜ್ಞ ಅಧಿಭೂತ ಅಧ್ಯಾತ್ಮಂಚ ಇದ್ಯಾವುದಿದು ಅಂತರ್ಯಾಂ ಅಂತರ್ಯಾಮ್ಯಧಿದೈವಾದಿಶು ಅಧಿದೈವಾದಿಶು ಅಧಿದೈವವೇ ಮೊದಲಾದವುಗಳಲ್ಲಿ ಮೊದಲಾದವುಗಳೇಂದ್ರೆ ಯಾವುದು ಇದು ಅಧಿದೈವತಂ ಅಧಿಲೋಕಂ ಅಧಿವೇದಂ ಅಧಿಯಜ್ಞಂ ಅಧಿಭೂತಂ ಅಧ್ಯಾತ್ಮಂಚ ಅಧಿದೈವಾದಿಶು ಅನ್ನೋದಕ್ಕೆ ಇಷ್ಟರ್ಥ ಅಧಿದೈವ ಅಧಿದೈವೇ ಮುಂತಾದವುಗಳಲ್ಲಿ ಇವುಗಳಲ್ಲಿ ಕಶ್ಚಿತ್ ಯಾವನೋ ಒಬ್ಬ ಯಾರು ಅಂತ ಗೊತ್ತಿಲ್ಲ ಕಶ್ಚಿತ್ ಅಂತರವಸ್ಥಿತ ಇವೆಲ್ಲಕ್ಕೂ ಕೂಡ ಸಾರಭೂತವಾಗಿ ಅಂತಹ ಅಂತಂದ್ರೆ ಯಾವ ಅರ್ಥ ಬೇಕಾದ್ರೂ ಮಾಡಬಹುದು ಇವೆಲ್ಲದರ ಒಳಗಡೆ ಅಂತ ಬೇಕಾದ್ರೂ ಅರ್ಥ ಮಾಡ್ಬೋದು ಅಂತಹ ಅಂತಂತಕ್ಕಂದರೆ ಸಾರಭೂತವಾಗಿರತಕ್ಕಂಥದ್ದು ಅಂದ್ರೇನು ಯಾವುದು ಇಲ್ಲದಿದ್ದರೆ ಇವುದಕ್ಕೆ ಅಸ್ತಿತ್ವವಿಲ್ಲವೋ ಅವನು ಅಂತ ಅರ್ಥ ಅಂತಹ ಸಾರಭೂತ ವೇದಾಂತ ವೇದಾಂತ ಅಂದ್ರೇನು ವೇದಗಳ ಸಾರಭೂತವಾದದ್ದು ಹೀಗೆ ಇಲ್ಲಿ ಇವುಗಳಿಗೆಲ್ಲಕ್ಕೂ ಕೂಡ ಸಾರಭೂತವಾಗಿದ್ದುಕೊಂಡು ಯಮಯಿತ ಅಂದರೆ ಇವೆಲ್ಲವನ್ನೂ ಕೂಡ ನಿಯಂತ್ರಿಸುತ್ತಿದ್ದಾನೆಯೋ ಹೇಗೆ ಎಲ್ಲ ಒಂದು ನಿಯಮಕ್ಕೆ ಒಳಪಟ್ಟ ವ್ಯಾಪಾರ ಮಾಡ್ತಾ ಇದೆ ಪ್ರತಿಯೊಂದು ಕೂಡ ಹೀಗೆ ವ್ಯಾಪಾರ ಮಾಡ್ತಾ ಇದೆ ಅವನು ಯಾರೋ ಒಬ್ಬ ಇದ್ದಾನ ಯಮಯತ ಯಮಾಯಿತ ಅಂತರ್ಯಾಮಿ ಇವೆಲ್ ಇವೆ ಅವನೆಲ್ಲೋ ಬೇರೆ ಕಡೆ ಇಲ್ಲ ಅವನು ಇವೆಲ್ಲ ಇದ್ರ ಒಳಗಡೆಯೇ ಇದ್ದಾನೆ ಇಲ್ಲಿ ಅಂತರ್ಯಾಮಿ ಒಬ್ಬ ಇದ್ದಾನೆ ಅಂತ ಹೇಳಿದ್ದಾರೆ ಆ ಮಂತ್ರ ಇರ್ತಾರೆ ಅಂತರ್ಯಾಮಿ ಅಂತರ್ಯಾಮಿ ಇದ್ದಾನೆ ಅಂತ ಹೇಳಿ ಈಗ ಇಷ್ಟೇ ಹೇಳಿದರೆ ಹೊರತು ಈ ಅಂತರ್ಯಾಮಿ ಅಂತಕ್ಕಂಥದ್ದು ಏನು ಯಾವ ಪ್ರಸಿದ್ಧವಾದ ಪದವೇನಲ್ಲ ಇದು ಪ್ರಸಿದ್ಧವಾದ ಪದ ಯಾವುದು ಇವಳೆಲ್ಲದರ ಒಳಗಡೆ ಬ್ರಹ್ಮ ಇದ್ದಾನೆ ಅಥವಾ ಬ್ರಹ್ಮ ಇದೆ ಅಥವಾ ಯಾವುದು ದೇವತೆ ಇದ್ದಾನೆ ಅಥವಾ ಯಾವನೊಬ್ಬ ಯೋಗಿ ಇದ್ದಾನೆ ಪುರುಷ ಇದ್ದಾನೆ ಅಂತ ಹೇಳಿದಾಗ ನಿರ್ದಿಷ್ಟವಾಗಿ ಹೇಳಿದಾಗ ಆಗುತ್ತೆ ಇದು ಅಂತರ್ಯಾಮಿ ಅಂತರ್ಯಾಮಿ ಯಾರು ಕೇಳಿಲ್ಲ ಮಾಡಿಲ್ಲ ಅಂತರ್ಯಾಮಿ ಯಾರದು ಇದು ನಿರ್ದಿಷ್ಟವಾಗಿ ಹೇಳುವಂಥ ಪದವಲ್ಲ ಇದು ಹೀಗೆ ಅಂತರ್ಯಾಮಿ ಅಂತ ಹೇಳಿದೆ ಆ ಅಂತರ್ಯಾಮಿ ಹೇಳತಕ್ಕಂಥದ್ದು ಸಹ ಅವನು ಯಾರು ಸಹ ಅಂತರ್ಯಾಮಿ ಕಂ ಅಧಿದೈವಾದಿ ಅಭಿಮಾನಿ ದೇವತಾತ್ಮ ಈ ಅಧಿದೈವ ಇದೆಯಲ್ಲ ಯಾವುದೋ ಇಷ್ಟು ಹೇಳೋದಿಲ್ಲ ಅಧಿದೈವ ಅಧಿ ಲೋಕ ಅಧಿವೇದ ಅಧಿ ಯಜ್ಞ ಅಧಿಭೂತ ಅಧ್ಯಾತ್ಮ ಇವೆಷ್ಟಕ್ಕೂ ಕೂಡ ಇವೆಲ್ಲದಕ್ಕೂ ಕೂಡ ಅಧಿದೈವ್ ಮುಂತಾದ್ರು ಅದು ಅಭಿಮಾನಿ ದೇವತ ಇವು ಎಲ್ಲದರ ಒಂದು ಅಭಿಮಾನಿಯಾದ ದೇವತೆ ಅಭಿಮಾನಿ ದೇವತೆ ಅಭಿಮಾನಿ ದೇವತೆ ಅಂದ್ರೆ ಏನು ಅದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅಳತೆಗೆ ತೆಗೆದುಕೊಂಡು ಎಲ್ಲ ವ್ಯಾಪಾರವನ್ನು ಕೂಡ ನಿಯಂತ್ರಿಸ್ತಾ ಇರತಕ್ಕಂಥ ಯಾವನೊಬ್ಬ ದೇವತೆ ಅವನ ಯಾರು ಅಂತರ್ಯಾಮೇನು ಪದದಿಂದ ಹಾಗಾಗುತ್ತಾ ದೇವತಾ ಅರ್ಥ ಯಾರೋ ಒಬ್ಬ ದೇವತೆ ಅಭಿಮಾನಿ ದೇವತೆ ಮತ್ತು ಅಥವಾ ಕಿಂವ ಅಥವಾ ಪ್ರಾಪ್ತ ಅಣಿಮಾದೇಶ್ವರ್ಯ ಕಶ್ಚಿತು ಯೋಗಿ ಯಾವನೋ ಒಬ್ಬ ಅಣಿಮಾದಿ ಅಷ್ಟಭೂತಿಗಳನ್ನ ಅಷ್ಟಭೂತಿಗಳು ಭೂತಿ ಭೂತಿ ಅಂದ್ರೇನು ಸಿದ್ಧಿ ಅಂತ ಅರ್ಥ ಭೂತಿ ಅಂದ್ರೆ ಸಿದ್ಧಿ ಅಂತ ಅರ್ಥ ಅಣಿಮಾದಿ ಅಷ್ಟಭೂತಿಗಳನ್ನು ವಶ ಮಾಡಿಕೊಂಡಿರ್ತಕ್ಕಂತಹ ಯಾವನು ಒಬ್ಬ ಆಳತ ಐಶ್ವರ್ಯ ಅಂದರೆ ಈಶ್ವರ ಐಶ್ವರ್ಯ ಅಂದರೆ ಈಶ್ವರ ಆಳ್ತಕ್ಕಂತವನು ಅವನು ಯಾರು ಯೋಗಿ ಯಾರೋ ಒಬ್ಬ ಯೋಗಿಯಾಗಿರಬೇಕು ಯಾಕೆ ಅಂದರೆ ಯೋಗಶಾಸ್ತ್ರದಲ್ಲಿ ಇದನ್ನು ಹೇಳ್ತಾರೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಅವನು ಅವನೇನಾಗಿರ್ತಾನೆ ಅಂದರೆ ಎಲ್ಲರನ್ನೂ ಕೂಡ ಆಳವಲ್ಲವನಾಗಿರುತ್ತಾನೆ ಯೋಗಿಗಳೇ ಹೇಳ್ತಾರೆ ಯೋಗ ಯೋಗ ಯಲ್ಲಿ ಯೋಗಶಾಸ್ತ್ರ ಹೇಳ್ತಾರೆ ಅದು ಸೊ ಹಾಗಾಗಿ ಯಾವನೊಬ್ಬ ಯೋಗಿ ಈ ಅಣಿಮಾದಿ ಅಷ್ಟೈಶ್ವರ್ಯಗಳನ್ನು ಸಿದ್ಧಿಸಿಕೊಂಡಿರತಕ್ಕಂತಹ ಯಾವನೊಬ್ಬ ಯೋಗಿಯ ಅಥವಾ ಕೆಂವ ಪರಮಾತ್ಮ ಇಲ್ಲ ಈ ವೇದಾಂತರಗಳಲ್ಲಿ ಯಾವುದು ಹೇಳ್ತಾ ಇದೆ ಪರಮಾತ್ಮ ಪರಮಾತ್ಮ ಅಂತ ಬ್ರಹ್ಮ ಪರಮಾತ್ಮ ಅದ ಅಥವಾ ಕೆಂವ ಅರ್ಥಾಂತರಂ ಕಿಂಚಿತ ಅಥವಾ ಇದು ಯಾವುದಕ್ಕೂ ಸಂಬಂಧವೇ ಪಡೆದೇ ಇರತಕ್ಕಂತಹ ಯಾವುದೋ ಪೂರ್ತಿಯಾಗಿ ಬೇರೆ ಪದಾರ್ಥವೇ ಆಗಿದೆಯೋ ಅಂದರೆ ಇದು ಯಾವುದು ಅಲ್ಲ ಯಾವುದು ಬೇರೆ ಪದಾರ್ಥವೇ ಆಗಿಬಿಟ್ಟಿದೆಯೋ ಅಂದರೆ ಬೇರೆ ಪದಾರ್ಥವೇ ಆಗಿಬಿಟ್ಟಿದೆ ಅಂದರೆ ಏನು ಪರಮಾಣುವಾಗಬಹುದು ಅದು ಅಥವಾ ಪದಾರ್ಥಗಳಾಗಬಹುದು ಅಥವಾ ಶೂನ್ಯವಾಗಬಹುದು ಹೀಗೆ ಯಾವುದಾದ್ರೂ ಅರ್ಥಾಂತರ ಅದ ಇದನ್ನೆಲ್ಲ ಯಮಯತೆ ಅಂದ್ರೆ ಈ ಒಂದು ನಿಯಂತ್ರಣದಲ್ಲಿ ಈ ಅರ್ಥಾಂತರ ಇವೆಲ್ಲಕ್ಕೂ ಸಂಬಂಧ ಪಡೆದೇ ಇರತಕ್ಕಂಥ ಯಾರು ಈ ಅವೈದಿಕ ಮತಗಳು ಹೇಳ್ತಾವಲ್ಲ ಕಾರಣ ಇದು ಕಾರಣ ಅವನ ಅಂತ ಹೀಗೆ ಸಂಶಯ ಬರುವುದಕ್ಕೆ ಕಾರಣವಿದೆ ಯಾಕೆ ಸಂಶಯ ಬರುತ್ತೆ ಅಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಏನ್ ಹೇಳಿದ್ದಾರೆ ಇವುಗಳನ್ನೆಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವವನು ಅಂತರ್ಯಾಮಿ ಅಂತ ಹೇಳಿಬಿಟ್ಟಿದ್ದಾರೆ ಆಮೇಲೆ ಅಮೃತ ಅಂತ ಹೇಳಿದ್ದಾರೆ ಈ ಅಂತರ್ಯಾಮಿ ಅಮೃತ ಅಂತಕ್ಕಂಥದ್ದು ಇಂತಹವನೇ ಆಗಬೇಕು ಅಂತ ಏನು ನಿಯಮ ಇಲ್ವಲ್ಲ ಅದು ಬ್ರಹ್ಮ ಬೇಕಾದರೂ ಆಗಿರ್ಬೋದು ಪ್ರಧಾನ ಬೇಕಾದರೂ ಆಗಿರ್ಬೋದು ಅಣುಮ ಅಣುಗಳು ಬೇಕಾದರೂ ಆಗಿರು ಯಾಕೆಂದ್ರೆ ಅವು ಕೂಡ ಅಮೃತವೇ ಹೀಗಾಗಿ ಆಮೇಲೆ ಅದಕ್ಕೂ ಕೂಡ ಈ ಒಂದು ಪ್ರಮಾಣ ವಾಕ್ಯಗಳಿವೆ ಸೊ ಹೀಗಾಗಿ ಯಾವುದು ಅಂತ ಹೇಳಿ ಪರಮ ಅಥವಾ ಪರಮಾತ್ಮನೆ ವೇದಾಂತ ಹೇಳಿದ್ರೆ ವೇದಾಂತ ವೇದ್ಯನಾಗಿರ್ತಕ್ಕಂಥ ಪರಮಾತ್ಮನೆ ಅಥವಾ ಇದು ಯಾವುದಕ್ಕೂ ಸಂಬಂಧ ಪಡೆದೇ ಇರತಕ್ಕಂತಹ ಬೇರೆ ಯಾವುದೋ ತತ್ವ ಇದು ಯಾತಕ್ಕೆ ಹೇಗೆ ಸಂಶಯ ಬರ್ತಾ ಇದೆ ಇತಿ ಅಪೂರ್ವ ಸಂಜ್ಞಾ ದರ್ಶನ ಸಂಶಯ ಹೀಗೆ ಇಲ್ಲಿ ಅಪೂರ್ವ ಸಂಜ್ಞಾ ದರ್ಶನ ಅಪೂರ್ವ ಅಂದ್ರೆ ಪ್ರಸಿದ್ಧವಲ್ಲದ ಏನಿಲ್ಲದೆ ಇರತಕ್ಕಂತಹ ಸಂಜ್ಞಾ ಅಂದ್ರೆ ಹೆಸರು ಯಾವುದಾದ್ರು ಅಂತರ್ಯಾಮಿ ಅಂತ ಈ ಅಪೂರ್ವ ಸಂಜ್ಞೆ ಅಂತರ್ಯಾಮಿ ಅಂತ ಇದೆಯಲ್ಲ ಅದನ್ನು ಹೇಳಿರ್ತಕ್ಕಂತ ಹೇಳಿರುವುದರಿಂದ ಇಲ್ಲಿ ಸಂಶಯ ಬರ್ತಾ ಇದೆ ಹಾಗಿಲ್ಲದೆ ಪ್ರಧಾನ ಅಂತಲೋ ಅಣು ಅಂತಲೋ ಪರಮಾತ್ಮ ಅಂತಲೋ ಹೇಳಿಬಿಟ್ಟಿದ್ದರೆ ಯಾಜ್ಞ ಈ ಸಂಶಯ ಬರ್ತಾ ಇರಲಿಲ್ಲ ಸೊ ಆದ್ದರಿಂದ ಈ ಸಂಶಯ ಬರ್ತಾ ಇದೆ ಅಂತ ಹೇಳಿ ಈ ಒಂದು ಸೂತ್ರಕ್ಕೆ ಅಧಿಕರಣಕ್ಕೆ ವಾಕ್ಯ ಆಯಿತು ಬೃಹದಾರಣ್ಯಕ್ಕೆ ವಾಕ್ಯ ಮತ್ತೆ ಸಂಶಯ ಆಯಿತು ವಿಷಯ ಆಯಿತು ಸಂಶಯ ಆಯಿತು ಈಗೇನು ಪೂರ್ವಪಕ್ಷವನ್ನು ಹೇಳಬೇಕು ಪೂರ್ವಪಕ್ಷ ಏನಾಗತ್ತೆ ಅಂದ್ರೆ ಅದು ನೋಡೋಣ ಕಿಂತಾವನ್ನ ಪ್ರತಿಭಾತಿ ಕಿಂ ತಾವನ್ನ ನಹ ತಾವತ್ ಪ್ರತಿಭಾತಿ ಮೊದಲಿಗೆ ತಾವತ್ತ ಮೊದಲಿಗೆ ಮೊದಲಿಗೆ ನಹ ನಮಗೆ ನಹ ಅಂತಕ್ಕಂಥದ್ದಿಲ್ಲಿ ಷಷ್ಠಿ ವಿಭಕ್ತಿ ಏಕವಚನ ಶಬ್ದದ ರೂಪ ಷಷ್ಠಿ ವ್ಯಕ್ತಿ ಬಹುವಚನ ಷಷ್ಠಿ ವಿಭಕ್ತಿ ಬಹುವಚನದ ಶಬ್ದದ ರೂಪ ಅಯ್ಯಾವ್ದು ಕಿಂ ನಹ ಪ್ರತಿಭಾ ನಮಗೆ ಮುಂದೆ ಮೊದಲು ನಮಗೆ ಏನು ತೋರುತ್ತೆ ಪ್ರತಿಭಾತಿ ಏನಂತ ತೋರುತ್ತೆ ನಮಗೆ ಮೊಟ್ಟ ಮೊದಲಿಗೆ ಮೊದಲಿನ ನೋಟಕ್ಕೆ ನಮ್ಗೆ ಏನು ತೋರ್ತಾ ಇದೆ ಅಂದರೆ ಸಂಜ್ಞ ಅಪ್ರಸಿದ್ಧತ್ವಾತ್ ಈ ಸಂಖ್ಯೆ ಇದೆಯಲ್ಲ ಏನು ಸಂಖ್ಯೆ ಅಂತರ್ಯಾಮಿ ಅಂತ ಇದೆ ಸಂಖ್ಯೆ ಅಂದರೆ ನಿರ್ದಿಷ್ಟ ನಿರ್ದೇಶವಾಗಿ ಹೇಳತಕ್ಕಂಥದ್ದು ಹೆಸರು ಅದು ಅಪ್ರಸಿದ್ಧತ್ವಾತ್ ಅಂದರೆ ನಿರ್ದಿಷ್ಟವಾಗಿ ಇಂಥದ್ದು ಅಂತ ಏನು ಹೇಳಿಲ್ಲ ಅದು ಅಪ್ರಸಿದ್ಧ ಆದ್ದರಿಂದ ಸಂಜ್ಞೆ ಅಪ್ರಸಿದ್ಧ ಹೆಸರು ಆದ್ದರಿಂದ ಸಂಜಿನೂ ಅಪ್ರಸಿದ್ಧೇನ ಆ ಸಂಜ್ಞೆ ಇದಾನಲ್ಲ ಅಂದ್ರೆ ಯಾವ ಸಂಜ್ಞದಿಂದ ಸಂಜ್ಞೆಯಿಂದ ಯಾರನ್ನು ಹೇಳ್ತಾ ಇದೆಯೋ ಅವನು ಸಂಜ್ಞೆಯ ಆ ಸಂಜ್ಞೆ ಸಂಜ್ಞೆ ಸಂಜ್ಞೆಯನ್ನು ಉಳ್ಳವನು ಸಂಜ್ಞೆ ಹೆಸರನ್ನು ಉಳ್ಳವನು ಯಾರ ಇರ್ತಾನ ಅವನು ಕೂಡ ಅಪ್ರಸಿದ್ಧೇನ ಅರ್ಥಾಂತರೇನ ಕೇರಚ ಭವಿತವ್ಯ ಸಂಜ್ಞೆ ಅಪ್ರಸಿದ್ಧ ಆದ್ದರಿಂದ ಆ ಸಂಜ್ಞೆಯ ಮೂಲಕ ನಾವು ಯಾರನ್ನು ಹೇಳ್ತಾ ಇದ್ದೇವೋ ಅವನೂ ಕೂಡ ಅಪ್ರಸಿದ್ಧ ಹೀಗಾಗಿ ಅರ್ಥಾಂತರೇಣ ಅಂದರೆ ಇವು ಯಾವುದಕ್ಕೂ ಸಂಬಂಧ ಪಡದೆ ಇರತಕ್ಕಂಥ ಒಂದು ಯಾವುದೋ ಬೇರೆಯ ಪದಾರ್ಥವಾಗಿರಬೇಕು ಅಂತ ನಮಗೆ ಮೊದಲು ತೋರುತ್ತೆ ಯಾತಕ್ಕೆ ಸಂಜ್ಞೆಯ ಪ್ರಸಿದ್ಧ ಅಂತರ್ಯಾಮಿ ಅಂತಕ್ಕಂಥದ್ದು ಅಪ್ರಸಿದ್ಧ ಅಂದರೆ ನಿರ್ದೇಶ ಮಾಡಿ ಹೇಳಿಲ್ಲದೆ ಇರತಕ್ಕಂಥದ್ದು ಆಗಿಲ್ದೇ ಇರ್ತಕ್ಕ ಇರೋದ್ರಿಂದ ಅದು ಯಾವುದೋ ಇದಕ್ಕೆ ಸಂಬಂಧ ಪಡದೆ ಇರತಕ್ಕಂಥ ಒಂದು ಬೇರೆಯಾಗಿ ಒಂದು ತತ್ವ ಅಂತ ನಮಗೆ ಮೊದಲು ಗೊತ್ತಾಗುತ್ತೆ ಮತ್ತು ಅಥವಾ ಮತ್ತು ಇನ್ನೇನು ಗೊತ್ತಾಗಬಹುದು ಅಥವಾ ನ ಅನಿರೂಪಿತ ರೂಪಂ ಅರ್ಥಾಂತರಂ ಶಕ್ಯಂ ಅಸ್ತಿ ಅಭ್ಯುಪಗಂ ಮತ್ತು ಅನಿರೂಪಿತ ರೂಪಂ ಯಾವುದೋ ಒಂದು ರೂಪವನ್ನು ನಿರ್ದಿಷ್ಟವಾಗಿ ಇಂಥದ್ದು ಅಂತ ಹೇಳಿಲ್ಲದೇ ಇರುವಾಗ ಯಾವುದು ಇಂಥದ್ದು ಅಂತ ಹೇಳಿರದೇ ಇರುವಾಗ ನಾವು ಅದನ್ನ ಓಹೋ ಇದು ಇಂಥ ಪದಾರ್ಥವೇ ಎಂದು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಸುಮ್ಮನೆ ಮನುಷ್ಯ ಅಂತ ಹೇಳಿಬಿಡ್ತಾರೆ ಮನುಷ್ಯ ಅಂತ ಹೇಳಿಬಿಟ್ರೆ ಏನಾಗುತ್ತೆ ಅದು ಅಪ್ರಸಿದ್ಧ ಇಂಥವು ಅಂತ ಏನು ಹೇಳಿಲ್ಲ ಆದ್ರಿಂದ ಏನಾಗುತ್ತೆ ಅದು ಇಂಥವು ತಿಳ್ಕೊಳೋದು ಆಗುವುದಿಲ್ಲ ಅನಿರೂಪಿತ ರೂಪಂ ಅರ್ಥಾಂತರಂ ಅಭ್ಯುಪಗಂತು ನ ಶಕ್ಯಂ ಅಸ್ತಿ ಆಗೋದಿಲ್ಲ ಆದ್ದರಿಂದ ಏನಾಗುತ್ತೆ ಅಂತರ್ಯಾಮಿ ಶಬ್ದಶ್ಚ ಈ ಅಂತರ್ಯಾಮಿ ಶಬ್ದ ಇದೆಯಲ್ಲ ಅದು ಅಂತರ್ಯಮನ ಯೋಗೇನ ಅಂತರ್ಯಮನ ಯೋಗೇನ ಒಳಗಡೆ ಇದ್ದುಕೊಂಡು ನಿಯಂತ್ರಣ ಮಾಡುವುದಕ್ಕೆ ಸಂಬಂಧಪಟ್ಟಿರುವನಾದ್ದರಿಂದ ಏನಾಗಿದೆ ನ ಅತ್ಯಂತ ಅಪ್ರಸಿದ್ಧ ಅತ್ಯಂತವಾಗಿ ಅಪ್ರಸಿದ್ಧ ಅಂತ ಹೇಳೋಕ್ಕೂ ಆಗಲ್ಲ ಯಾಕೆ ಅವನು ನಮ್ಮ ಒಳಗಡೆಯೇ ಇದ್ದುಕೊಂಡು ನಮ್ಮೊಳಗಡೆ ಇಲ್ಲ ಆ ಅಧಿದೇವ ಹೇಳಿದ ಅಧಿದೈವ ಅಧಿಶು ಅಂತ ಏನು ಹೇಳಿದ ಅದರ ಒಳಗಡೆ ಇದ್ದುಕೊಂಡು ಇವುಗಳ ಕೂಡ ನಿಯಂತ್ರಣ ಮಾಡ್ತಾ ಇದ್ದಾನೆ ಆದ್ದರಿಂದ ಇವನು ಅಪ್ರಸಿದ್ಧ ಅಂತ ಹೇಳೋಕ್ಕೂ ಆಗೋದಿಲ್ಲ ಯಾಕೆ ಅಂದರೆ ಅದರ ಒಳಗಡೆ ಇದ್ದುಕೊಂಡಿದೆ ಆದ್ದರಿಂದ ಏನ ತಸ್ಮಾತ್ ಆದ್ದರಿಂದ ಪೃಥಿವ್ಯಾಧಿ ಅಭಿಮಾನಿ ಕಶ್ಚಿತ ದೇವ ಅಂತರ್ಯಾಮಿ ಸ್ಯಾತ್ ಆದ್ದರಿಂದ ಏನಾಗಿರಬಹುದು ಇದು ಇವನು ಅಪ್ರಸಿದ್ಧನೂ ಅಲ್ಲ ಆ ಅಭಿಮಾನಿ ಆ ಅಂತರ್ಯಾಮಿ ಅಂತ ಹೇಳಿರ್ತಕ್ಕಂಥದ್ದು ಆ ಪ್ರಸಿದ್ಧವೂ ಅಲ್ಲ ಇಂಥದ್ದು ಅಂತ ಹೇಳಿದ್ವಲ್ಲ ಆದ್ದರಿಂದ ಏನಾಗಿದೆ ಈ ಒಳಗಡೆಯೇ ಇದ್ದುಕೊಂಡಿರೋದು ಅಂತ ಹೇಳಿದೆ ಹೇಳಿರುವುದರಿಂದ ಯಾವನೋ ಒಬ್ಬ ಇದು ದೇವ ಅಂದ್ರೆ ಅಭಿಮಾನಿ ದೇವತೆ ಆಗಿರಬೇಕು ಯಾವುದಕ್ಕೆ ಈ ಪೃಥಿವಿಗೆ ಈ ಪೃಥಿವಿಗೆ ಒಂದು ಅಭಿಮಾನಿ ದೇವತೆ ಆಗಿರಬೇಕು ಅವನನ್ನ ಇಲ್ಲಿ ಯಾಜ್ಞವಂಶರು ಅಂತರ್ಯಾಮಿ ಅಂತ ಕರೆದಿದ್ದಾರೆ ಮತ್ತು ಅದಕ್ಕೆ ಒಂದು ಉಪೋದ್ಬಲಕವಾಗಿಯೂ ಕೂಡ ಮಂತ್ರವೇ ಇದೆಯಲ್ಲ ಖಂಡಿಕೆ ಇದೆಯಲ್ಲ ಅದಕ್ಕೆ ಉಪೋದ್ಬಲಕವಾಗಿ ಯಾವುದಕ್ಕೆ ಯಾವನೋ ಒಬ್ಬ ದೇವತೆ ಅಂತ ಹೇಳೋದಕ್ಕೆ ಉಪೋದ್ಬಲಕವಾಗಿ ಒಂದು ಖಂಡಿಕೆ ಇದೆಯಲ್ಲ ಏನದು ಪೃಥಿವಿ ಏವ ಯಸ್ಯ ಆಯತನಂ ಯಾರಿಗೆ ಪೃಥಿವಿ ಏವ ಆಯತನ ಈ ಪೃಥಿವಿಯೇ ಆಶ್ರಯವಾಗಿದೆಯೋ ಅವನ ಯಾರಾಗಿರ್ಬೇಕು ಅವನ ಯಾವ ದೇವತೆ ಆಗಿರ್ಬೇಕು ಪೃಥ್ವಿಯಲ್ಲಿ ಇದಾನೆ ಮತ್ತು ಪೃಥ್ವಿಯ ವ್ಯಸ್ತ ಆಯತನ ಅಗ್ನಿರ್ಲೋಕೋ ಅಗ್ನಿ ಲೋಕ ಅವನಿಗೆ ಮನೋಜ್ಯೋತಿ ಮನಸ್ಸು ಜ್ಯೋತಿ ಹೀಗೆಲ್ಲ ಹೇಳಿರುವುದರಿಂದ ಇವನೇನಾಗಿರಬೇಕು ಯಾವನೋ ಒಬ್ಬ ಕಾರ್ಯ ಸಂಘಾತ ರೂಪದಿಂದ ಇರತಕ್ಕಂತಹ ಒಬ್ಬ ದೇವತೆಯಾಗಿರಬೇಕು ಹ್ಮ್ ಹೀಗೆ ಮತ್ತು ಸಚ ಆ ಕಾರ್ಯಕರಣ ಉಳ್ಳಂತಹ ದೇವತೆ ಇರಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಆ ಕಾರ್ಯಕರಣ ಇರುವವನೇ ಅಲ್ಲವೇ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಇಷ್ಟೆಲ್ಲ ಅಂದ್ರೇನು ಒಡಗಿದ್ದುಕೊಂಡು ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವುದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅವನಿಗೆ ಎಲ್ಲ ಅದಕ್ಕೆ ತಕ್ಕ ಒಂದು ಸಾಧನ ಬೇಕು ಯಾವುದನ್ನು ಕಾರ್ಯ ಕಾರಣ ಸಂಗಾತ ಆದ್ದರಿಂದ ಇದು ದೇವತೆಯೇ ಆಗಿರಬೇಕು ಅಂತ ಹೇಳ್ತಾರೆ ಏನು ಸಚ ಕಾರ್ಯಕರಣವತ್ವಾತ್ ಅವನು ಯಾರು ಅವನು ಅಂದ್ರೇನು ಆ ದೇವತೆ ಸಚ ಅಂತಿದೆ ಅಲ್ಲಿ ದೇವತಾ ಅಂತ ಹೇಳಿದ್ರೆ ಏನಾಗುತ್ತೆ ದೇವತಾ ಅಂತಕ್ಕಂಥ ಶ್ರೀಲಿಂಗ ಆಗುತ್ತೆ ಇಲ್ಲಿ ಸಹ ಅಂತ ಇದೆ ಆದ್ದರಿಂದ ದೇವ ಅಂತ ಹೇಳೋದು ಸ ದೇವಃ ಅವನ ದೇವನು ಕಾರ್ಯಕರಣವತ್ವಾ ಕಾರ್ಯಕರಣಗಳನ್ನು ಉಳ್ಳವನಾಗಿರುವುದರಿಂದ ಪೃಥಿವಿಯಾದೀನ್ ಪೃಥ್ವಿಯೇ ಮೊದಲ ಅದವುಗಳನ್ನು ಪೃಥ್ವಿ ಅಂತ ಏನು ಅದು ಉಪಾಕ್ಷನವಾಗಿರತಕ್ಕಂಥದು ಪ್ರಸಿದ್ಧ ಯಾವುದೇ ಎಲ್ಲವೂ ಕೂಡ ಎಲ್ಲವನ್ನೂ ಕೂಡ ಈ ಮಂಚಲೋಕಂಚ ಪರಲೋಕ ಎಲ್ಲ ಇದೆಯಲ್ಲ ಅದನ್ನು ಅವೆಲ್ಲವನ್ನು ಅಂತಃಷ್ಠನ್ ಅವೆಲ್ಲದರ ಒಳಗಡೆ ಇದ್ದುಕೊಂಡು ಇತಿ ಯುಕ್ತಂ ಅವನು ಇವನ್ನೆಲ್ಲವನ್ನೂ ಕೂಡ ನಿಯಂತ್ರಿಸುತ್ತಿದ್ದಾನೆ ಎಂದು ಹೇಳುವುದು ಯುಕ್ತವಾಗಿದೆ ಅದೇನದು ಯಾವುದದು ದೇವತಾತ್ಮನ ಯಮಯಿತೃತ್ವಂ ಆ ದೇವತಾತ್ಮ ದೇವತಾ ಇದಲ್ ಅವನಿಗೆ ಯಾ ನೇತೃತ್ವ ಇದೆ ಅಂತಕ್ಕಂಥದ್ದು ನಮಗೆ ಕಾರ್ಯಕ್ರಮ ಒಂದು ಆ ಒಂದು ಪೂರ್ಣ ಶಕ್ತಿ ಇರತಕ್ಕಂಥದ್ದವ್ರು ಮತ್ತೆ ಅವ್ರಿಗೇನು ಅವರು ಯಾವುದನ್ನೂ ಕೂಡ ಮಾಡಲು ಸಮರ್ಥರಾಗಿರ್ತಕ್ಕಂಥವ್ರು ಇಷ್ಟೆಲ್ಲ ಇರೋದ್ರಿಂದ ದೇವತೆ ಅಂತ ಹೇಳತಕ್ಕಂಥದ್ದು ಸೂಕ್ತ ಯಾವುದಕ್ಕೆ ಅಂತರ್ಯಾಮಿ ಅಂತಂತ ಮತ್ತು ಇನ್ನೊಂದು ಬೇಕಾದ್ರೂ ಅದು ಅರ್ಥವನ್ನು ಕೂಡ ಮಾಡಬಹುದು ಹೊಂದುತ್ತೆ ಏನು ಯೋಗಿ ಯೋಗಿನೋವಾ ಕಸ್ಯ ಚಿತ್ ಸಿದ್ಧಸ್ಯ ಪ್ರವೇಶೇನ ಯಮನೇತೃತ್ವ ಸ್ಯಾ ಇಲ್ಲದೆ ಇದ್ರೆ ಯಾವನು ಒಬ್ಬ ಯೋಗಿ ಯೋಗ ಪುರುಷ ಆಗಬಹುದು ಆ ಯೋಗ ಪುರುಷ ಏನಾಗಿದೆ ಯಾಕೆ ಅವನು ಅವನ್ ಯಾಕೆ ಆಗ್ಬಹುದು ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಅವನು ಸಿದ್ಧನಾಗಿದ್ದಾನೆ ಸಿದ್ಧನಾಗಿದ್ದಾನೆ ಅಂದ್ರೆ ಅವನು ಯಾವ ಯಾವ ಸಿದ್ಧಿ ಇದೆ ಅವನಲ್ಲಿ ಸಿದ್ಧಿಯಿಂದ ಕೂಡಿರ್ತಕ್ಕಂಥ ಅವನು ಸಿದ್ಧನಾಗಿದ್ದಾನೆ ಅವನು ಯಾವ ಸಿದ್ಧಿ ಇದೆ ಅಂದ್ರೆ ಅಣಿಮಾದಿ ಐಶ್ವರ್ಯ ಸಿದ್ಧಿ ಇದೆ ಅವನಿಗೆ ಯೋಗಿಯವನು ಹೀಗೆ ಅಣಿಮಾದಿ ಸಿದ್ಧಿ ಉಳ್ಳ ಉಳ್ಳವನು ಅವನ ಶಕ್ತಿ ಏನು ಗೊತ್ತೇ ಅವನು ಸರ್ವಾನು ಪ್ರವೇಶೇನ ಅವನಿಗೆ ಇಂಥ ಕಡೆ ಇಂತಹ ಕಡೆ ಪ್ರವೇಶವಿಲ್ಲ ಅಂತಕ್ಕಂಥದ್ದು ಇಲ್ಲ ಯೋಗಶಾಸ್ತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅವನು ಯೋಗಿ ಸ ಯೋಗಿ ಸ ಸರ್ವಾಂತರ್ಯಾಮಿ ಅವನಾಗ್ಬೋದು ಯೋಗಿ ಆಗ್ಬೋದು ಯಾಕೆ ಅವನಿಗೆ ಎಲ್ಲ ಕಡೆ ಪ್ರವೇಶವಿದೆ ಪ್ರವೇಶ ಇರೋದರಿಂದ ಅವನು ಅಲ್ಲಿದ್ದುಕೊಂಡು ಯೋಗಿಯಾಗಿರುವುದರಿಂದ ಪುರುಷನಾಗಿರುವುದರಿಂದ ಅವೆಲ್ಲವನ್ನೂ ಕೂಡ ಆಳುವುದಕ್ಕೆ ನಿಯಂತ್ರಿಸುವುದಕ್ಕೆ ಸಮರ್ಥನಾಗಿದ್ದಾನೆ ಅಷ್ಟೇ ಹೊರತು ನ ತು ತು ಆದರೆ ಅಷ್ಟೇ ನ ತೂ ಪರಮಾತ್ಮ ಪ್ರತೀಯೇತ ಇಲ್ಲಿ ಪರಮಾತ್ಮನನ್ನು ಹೇಳಿಲ್ಲ ಪರಮಾತ್ಮ ಬ್ರಹ್ಮ ಬ್ರಹ್ಮವನ್ನು ಹೇಳಿಲ್ಲ ಯಾತಿಕೆ ಅಂದ್ರೆ ಅಕಾರ್ಯಕರಣತ್ವಾ ಈ ಪರಮಾತ್ಮನಿಗೆ ನೀವೇ ಹೇಳ್ತಾ ಇದ್ದೀರಿ ಅವನಿಗೆ ಕಾರ್ಯಕರಣ ಶರೀರ ಇಂದ್ರಿಯ ಸಾಧನ ಯಾವುದು ಕೂಡ ಇಲ್ಲ ಇಂತಹವನ್ನು ಈ ಒಂದು ಆ ಇದೆ ಅಂತರ್ಯ ಅಧಿದೈವಾದಿಶು ಅಧಿದೈವವೇ ಮೊದಲಾದವುಗಳಲ್ಲಿ ಇದ್ದುಕೊಂಡು ಯಮಯತಿ ಅಂತಕ್ಕಂಥದ್ದು ಸಾಧ್ಯವಿಲ್ಲ ಆದರೆ ಇವೆರಡರಲ್ಲಿ ಯಾವೊಂದು ಒಬ್ಬನಾಗಿರ್ಬೇಕು ಇಲ್ಲವೇ ಇವೆರಡೂ ಇಲ್ಲದೆ ಇರತಕ್ಕಂಥ ಬೇರೆ ಇನ್ಯಾವುದು ಅರ್ಥಾಂತರ ಅದಾಗಿರ್ಬೇಕು ಅಷ್ಟೇ ಅಂದ್ರೆ ಏನು ಮಾತ್ರ ಅಲ್ಲ ಅಂತ ಇದೆ ಇದೇನಿದು ಇದು ಪೂರ್ವಪಕ್ಷ ಈಗೇನಾಯಿತು ವಿಷಯ ಆಯಿತು ಸಂಶಯ ಆಯಿತು ಪೂರ್ವಪಕ್ಷ ಆಯಿತು ಈಗ ಉತ್ತರ ಪಕ್ಷ ನೋಡೋಣ ಏನು ಹೇಳ್ತಾರೆ ಈ ಪೂರ್ವ ಪಕ್ಷವನ್ನ ಅಲ್ಲೇ ಬೆಳೆದು ತಮ್ಮ ಪಕ್ಷವನ್ನು ಸಿದ್ಧ ಮಾಡುತ್ತಿವಾಗ ಇವಾಗ ನೂರ ತೊಂಬತ್ತನೇ ಭಾಷೆ ಭಾಗ ಏವಂ ಪ್ರಾಪ್ತೆ ಅಂದರೆ ಏವಂ ಪ್ರಾಪ್ತೆ ಈ ರೀತಿಯಾದ ಪೂರ್ವ ಪಕ್ಷವು ಬಂದೊದಗಲಾಗಿ ಇದಂ ಉಚ್ಚತೆ ಶ್ರುತಿ ಏನು ಹೇಳ್ತಾ ಇದೆ ಇದನ್ನು ಹೇಳ್ತಾ ಇದೆ ಏನಂತ ಯೋ ಅಂತರ್ಯಾಮಿ ಅಧಿದೈವಾಧಿಶು ಶೂಯತೆ ಯಾವ ಯಾವನನ್ನ ಅಂತರ್ಯಾಮಿ ಅಂತ ಹೇಳಿ ಯಾವುದಕ್ಕೆ ಅಂತರ್ಯಾಮಿ ಅಜಿದೈವಾದಿಶು ಅಜಿದೈವ ಅಧಿದೈವವೇ ಮುಂತಾದವುಗಳಲ್ಲಿ ಅಂತರ್ಯಾಮಿ ಆಗಿದ್ದುಕೊಂಡು ಅವಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಏನು ಶ್ರುತಿ ಹೇಳ್ತಾ ಇದೆಯೋ ಅದು ಸಹ ಅವನು ಪರಮಾತ್ಮ ಯೇ ನ ಅನ್ಯ ಇತಿ ಅವನು ಪರಮಾತ್ಮನೇ ಆಗಿರಬೇಕು ಇನ್ನೊಬ್ಬನಾಗಿರುವುದಕ್ಕೆ ಸಾಧ್ಯವಿಲ್ಲ ಇನ್ನೊಬ್ಬ ಅಂದರೆ ದೇವತೆ ಮತ್ತು ಸಿದ್ಧಪುರುಷ ಅಥವಾ ಇನ್ನೊಬ್ಬರೇವನ ಅವನಾಗಿ ಸಾಧ್ಯವಿಲ್ಲ ಕುತಃ ಯಾತ್ಕಸ್ಮಾತ್ ಕಾರಣಾತ್ ತದ್ದ ವ್ಯಪದೇಶಾತ್ ಸದ್ಧರ್ಮ ವ್ಯಪದೇಶಾತ್ ತದ್ಧರ್ಮ ಏನು ಆ ಬ್ರಹ್ಮಧರ್ಮ ಪರಮಾತ್ಮ ಧರ್ಮ ಪರಮಾತ್ಮ ಧರ್ಮವನ್ನು ಹೇಳಿರುವುದರಿಂದ ತೀ ಪರಮಾತ್ಮನೋ ಧರ್ಮ ಇದು ನಿರ್ದಿಶಮಾನ ದೃಶ್ಯಂತ ಆ ಒಂದು ಪರಮಾತ್ಮನ ಧರ್ಮವೇ ಅಲ್ಲವೇ ಇಲ್ಲಿ ಹೇಳಿರ್ತಕ್ಕಂಥದ್ದು ಪರಮಾತ್ಮನ ಧರ್ಮಗಳನ್ನೇ ಇಲ್ಲಿ ಹೇಳಿದ್ದಾರೆ ಯಾವುದದು ಅದು ಈ ಧರ್ಮಗಳನ್ನ ಹೇಳ್ತಾರೆ ಪೃಥಿವ್ಯಾಧಿ ತಾವತ್ ಅಧಿದೈವಾದಿ ಭೇದ ಭಿನ್ನಂ ಸಮಸ್ತ ವಿಕಾರ ಜಾತಂ ಈ ಪೃಥಿವಿಯೇ ಮುಂತಾದ ಅಧಿದೈವಾದಿ ಭೇದ ಭಿನ್ನಂ ಅಧಿದೈವವೇ ಮೊದಲಾದ ಭೇದ ಇದೆಯಲ್ಲ ಅದು ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು ಇದು ಉಪಲಕ್ಷವಾಗಿರತಕ್ಕಂಥದ್ದು ಎಲ್ಲ ಇನ್ನು ಲಿಕ್ಕ ಎಲ್ಲ ರಾಮರೂಪಾತ್ಮಕವಾಗಿರತಕ್ಕಂಥ ಎಲ್ಲ ಭೇದ ಇದೆಯಲ್ಲ ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು ಅವೇನಾಗಿದೆ ವಿಕಾರ ಜಾತಂ ಅವೆಲ್ಲವೂ ಕೂಡ ಕಾರ್ಯ ಸಮೂಹವಾಗಿದೆ ಈ ಕಾರ್ಯ ಸಮೂಹದ ಸಮೂಹಗಳ ಅಂತಸ್ತಿಷ್ಠನ್ ಒಳಗೆ ಇದ್ದುಕೊಂಡು ಯಮಯತಿ ಅಂದ್ರೆ ನಿಯಂತ್ರಿಸುತ್ತಾನೆ ಅಂತ ಹೇಳುವುದು ಯಾರಿಗೆ ಸಾಧ್ಯ ಇಲ್ಲಿ ಪರಮಾತ್ಮನೋ ಯಮಯಿತೃತ್ವ ಧರ್ಮ ಉಪಪದ್ಯತೆ ಹೀಗೆ ಯಾರಿಗೆ ಸಾಧ್ಯ ಅಂದರೆ ಅದು ಪರಮಾತ್ಮನೊಬ್ಬನಿಗೆ ಮಾತ್ರ ಸಾಧ್ಯ ಆ ಯಮಯತೃತ್ವ ಅಂತಕ್ಕಂಥದ್ದು ಯಮನ ಮಾಡುವ ಸಾಮರ್ಥ್ಯ ಅಂತಕ್ಕಂಥದ್ದು ಆ ಧರ್ಮ ಯಾರಿಗೆ ಹೊಂದುತ್ತೆ ಪರಮಾತ್ಮನಿಗೆ ಹೊಂದುತ್ತೆ ಸರ್ವ ವಿಕಾರ ಕಾರಣತ್ವೇ ಸತಿ ಹೇ ಯಾತಕ್ಕೆ ಹೊಂದುತ್ತೆ ಅಂತಂದ್ರೆ ಸರ್ವ ವಿಕಾರ ಕಾರಣತ್ವೇ ಎಲ್ಲ ವಿಕಾರಗಳಿಗೂ ಕೂಡ ಯಾವುದು ಕಾರಣವಾಗಿದೆಯೋ ಅದು ಏನಂತ ಪ್ರಸಿದ್ಧವಾಗಿದೆ ಅದು ಸರ್ವಶಕ್ತ ಅಂತ ಅನ್ನೋದು ಪ್ರಸಿದ್ಧವಾಗಿದೆ ಯಾಕೆ ಎಲ್ಲ ವಿಕಾರ ಸಮೂಹಗಳಿಗೂ ಕೂಡ ಕಾರಣವಾಗಿದೆ ಅದು ಆದ್ದರಿಂದ ಸರ್ವಶಕ್ತಿ ಅಂತ ಸರ್ವಶಕ್ತ ಅಂತ ಹೇಳ್ತಾರೆ ಅದನ್ನು ಅದು ಹೊಂದುತ್ತೆ ಅದು ಯಾರದು ಸರ್ವವಿಕಾರ ಕಾರಣ ಯಾರು ಅವನು ಪರಮಾತ್ಮ ಎಲ್ಲಿ ಹೇಳಿದೆ ಶ್ರುತಿ ಎಲ್ಲಿ ಹೇಳಿದೆ ಹೀಗೆ ಸರ್ವ ವಿಕಾರಕ್ಕೂ ಕಾರಣವಾಗಿರುವುದರಿಂದ ಅವನಿಗೆ ಸರ್ವಶಕ್ತತ್ವ ಅಥವಾ ಸರ್ವಶಕ್ತಿತ್ವ ಅಂತಕ್ಕಂಥದ್ದು ಹೊಂದುತ್ತದೆ ಯಾರಿಗೆ ಪರಮಾತ್ಮನಿಗೆ ಮಾತ್ರ ಅದು ಮತ್ ಇನ್ನೊಂದೇ ಮುಂದೆ ಇದು ಏ ಶತ ಆತ್ಮ ಅಂತರ್ಯಾಮಿ ಅಮೃತ ಅಂತ ಹೇಳಿಬಿಟ್ಟು ನೋಡಿ ಈ ಒಂದು ಯಾವುದೋ ಒಂದು ಶಕ್ತಿ ಇದೆಯಲ್ಲ ಧರ್ಮ ಇದೆಯಲ್ಲ ಅದು ಅಂತರ್ಯಾಮಿ ಅದು ಅಂತರ್ಯಾಮಿ ಅಂತ ಹೇಳ್ತಾರೆ ಅಮೃತ ಅಂತ ಹೇಳಿದ್ದಾರೆ ಮರಣ ಧರ್ಮ ಇಲ್ಲದೇ ಇರತಕ್ಕಂಥದ್ದು ಇದು ಏನು ಆತ್ಮತ್ವ ಏಷತ ಆತ್ಮ ಹೀಗೆ ಆತ್ಮತ್ವ ಮತ್ತು ಅಮೃತತ್ವ ಎರಡೂ ಕೂಡ ಯಾರಿಗೆ ಹೊಂದುತ್ತೆ ಅಂದರೆ ಮುಖ್ಯ ಪರಮಾತ್ಮನ ಉಪಪದ್ಯತೆ ಉಪಪದ್ಯತೆ ಇವೆರಡೂ ಕೂಡ ಅಮೃತತ್ವ ಮತ್ತೆ ಆತ್ಮತ್ವ ಇವೆರಡೂ ಕೂಡ ದ್ವಿಚನ ಎರಡೂ ಕೂಡ ಪರಮಾತ್ಮನಿಗೇ ಹೊಂದುತ್ತದೆ ಬೇರೆಯವನಿಗೆ ಅಲ್ಲ ಎಂ ಪೃಥ್ವಿ ನವೇದ ಚ ಪೃಥಿವಿ ದೇವತಾಯ ಅವಿಜ್ಞೇಯಂ ಅಂತರ್ಯಾಮಿಣಂ ಬ್ರಹ್ಮನ್ ಒನ್ ಹೇಳ್ತಾ ಇದೀವಿ ಹೀಗಿದೆ ಪರಮಾತ್ಮ ಅಂತ ಅಂದ್ರೆ ಮಂತ್ರದಲ್ಲೇ ಹೇಳಿದ್ದಾರೆ ಏನು ಎಂ ಪೃಥಿವಿ ನವೇದ ಯಾವನನ್ನ ಯಾವನನ್ನ ಈ ಪೃಥ್ವಿಯು ನವೇದ ತಿಳಿದಿಲ್ಲವೋ ಅದೇನು ಈ ಪೃಥ್ವಿ ದೇವತಾಯ ಅವಿಜ್ಞೇಯಂ ಈ ಪೃಥ್ವೀ ದೇವತೆಯಿಂದ ಅಧಿದೇವತೆಯಿಂದ ಅವನಿಗೆ ಅದಕ್ಕೆ ತಿಳಿದೇ ಇರ್ ತಿಳಿದೇ ಇರತಕ್ಕಂಥದ್ದು ಅದಕ್ಕೂ ಕೂಡ ಒಳಗೆ ಇರತಕ್ಕಂಥದ್ದು ಅಂತ ಹೇಳ್ತಾ ದೇವತಾತ್ಮನ ಅನ್ಯಂ ಅಂತರ್ಯಾಮಿಣ ದರ್ಶಯತಿ ದೇವತಾತ್ಮನಿಗಿಂತ ಭಿನ್ನವಾಗಿ ಯಾಕೆ ಇಲ್ಲಿ ಆ ಪೃಥ್ವಿ ದೇವತ ಆ ಪೃಥ್ವಿ ದೇವತೆಗೆ ಗೊತ್ತಿಲ್ಲ ಇವನು ಯಾರು ಅಂತ ಗೊತ್ತಿಲ್ಲ ಪೃಥ್ವಿ ದೇವತೆಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಆ ಗೊತ್ತಿಲ್ಲ ಅಂತ ಕೇಳಿದ್ರೆ ಇನ್ನೊಬ್ಬ ಇರಬೇಕಲ್ಲ ಪೃಥ್ವಿ ದೇವತೆನೆ ಹೇಗಾಗುತ್ತೆ ಹಾಗಾಗಿ ದೇವತೆಗಿಂತ ಭಿನ್ನವಾದ ಇನ್ನೊಂದು ತತ್ವ ಇರಬೇಕು ಅದು ಗೊತ್ತಿಲ್ಲ ಅಂತ ಮಂತ್ರ ಹೇಳ್ತಾ ಇದೆ ಗೊತ್ತಿಲ್ಲ ಅನ್ಬೇಕಾದ್ರೆ ಇನ್ನೊಬ್ಬ ಇರಲೇಬೇಕು ಯಾವಗಿಂತ ಬೇರೆಯಾಗಿ ಆ ಪೃಥ್ವಿ ದೇವತೆಗಿಂತ ಬೇರೆಯಾಗಿ ಇನ್ನೊಬ್ಬ ಇರಬೇಕು ಹಾಗಿಲ್ಲದೆ ಪೃಥ್ವಿ ದೇವತೆಯೇ ಇದ್ಬಿಟ್ರೆ ನನಗೆ ತನಗೆ ತಾನೇ ಗೊತ್ತಿಲ್ಲ ಅಂತ ಹೇಳೋದು ಸಾಧ್ಯವೇ ಆಗೋದಿಲ್ಲ ಅದಕ್ಕಿಂತ ದೇವತೆಗಿಂತ ಬೇರೆ ಇರಬೇಕು ಅಂತ ಹೇಳಿ ಆ ಒಂದು ಆ ದೇವತಾತ್ಮನಿಗಿಂತ ಭಿನ್ನವಾಗಿರತಕ್ಕಂಥ ಅಂತರ್ಯಾಮಿಯನ್ನ ಹೇಳಿದ್ದಾರೆ ಮತ್ತು ಪೃಥ್ವೀ ದೇವತಾಯಿ ಅಹಂ ಅಸ್ಮಿ ಪೃಥ್ವಿ ಇತಿ ಆತ್ಮಾನಂ ನಂಬಿಜಾನೀಯಾತ್ ಹಾಗಿಲ್ಲದೆ ಹೋಗಿಬಿಟ್ಟಿದ್ರೆ ಆ ಪೃಥ್ವಿ ದೇವತೆ ಇದೆಯಲ್ಲ ಅವನು ಏನು ಹೇಳಬೇಕಾಗಿತ್ತು ನಾನು ಪೃಥ್ವಿಯಾಗಿದ್ದೇನೆ ಅಂತ ಹೇಳಬೇಕಾಗಿತ್ತು ತನ್ನನ್ನು ತಾನು ತಿಳಿಬೇಕಾಗಿತ್ತು ಹಾಗಿಲ್ಲ ಎಂ ಪೃಥ್ವೀ ನವೇದ ಅಂತ ಇದೆ ಪೃಥ್ವಿಯನ್ನು ಪೃಥ್ವಿ ಪೃಥ್ವಿಯು ಯಾವನನ್ನು ತಿಳಿದಿಲ್ಲವೋ ಅಂತ ಇದೆ ಹಾಗಿರ್ಬೇಕೇನೇಬೇಕು ಆ ಪೃಥ್ವಿ ದೇವತೆಗಿಂತ ಬೇರೆಯಾಗಿರಬೇಕು ಪೃಥ್ವಿ ಅಂತಂದ್ರೆ ಇಲ್ಲಿ ಪೃಥ್ವಿ ದೇವತೆ ಅಂತ ಅರ್ಥ ಪೃಥ್ವಿ ಅಂತಕ್ಕಂಥ ಜಡತನ ಅಭಿಮಾನ ದೇವತೆ ಅಂತ ಅರ್ಥ ಅಭಿಮಾನ ದೇವತೆಗಿಂತ ಬೇರೆಯಾಗಿರಬೇಕು ಅಂತ ಹೇಳಿ ಇನ್ನೊಂದು ಮಾತನ್ನ ಕೊನೆಯಲ್ಲಿ ಹೇಬಿಟ್ಟಿದ್ದಾರೆ ಈ ಒಂದು ಕೊನೆಯ ಮಾತಿದೆಯಲ್ಲ ಎಲ್ಲಿ ಆ ಖಂಡಿ ಆ ಒಂದು ಭಾಷ್ಯ ಭಾ ಇಲ್ಲಿ ಉಪನಿಷತ್ ಭಾಗದಲ್ಲಿ ಆ ಕೊನೆಯ ಮಂತ್ರ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ತಥಾ ಅದೃಷ್ಟ ಅಶ್ರುತ ಇತ್ಯಾದಿ ವ್ಯಪದೇಶ ಅಲ್ಲಿ ಏನು ಹೇಳಿದ್ದಾರೆ ಇವನು ಅದೃಷ್ಟ ಅಶ್ರುತ ಇವನು ಕಾಣಲ್ಪಡತಕ್ಕವನಲ್ಲ ಕೇಳಲ್ಪಡತಕ್ಕವನಲ್ಲ ಹೀಗೆ ಅವನಿಗೆ ಹೇಳಿದ್ದಾರೆ ಇದು ಯಾರಿದು ರೂಪವಾದಿ ವಿಹೀನತ್ವ ಹೀಗೆ ಕಾಣಲ್ಪಡತಕ್ಕವನಲ್ಲ ಕೇಳಲ್ಪಡತಕ್ಕವನಲ್ಲ ಅನ್ ಎಂದು ರೂಪವೇ ಮುಂತಾದವುಗಳ ವಿಹೀನತ್ವ ಇವನಿಗೆ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅರೂಪ ಅಂತಕ್ಕಂಥದ್ದು ಯಾರು ಹೊಂದುತ್ತೆ ಪರಮಾತ್ಮನ ಉಪಪದ್ಯತೆ ಪರಮಾತ್ಮನಿಗೇ ಹೊಂದುತ್ತೆ ಅಂತ ಆ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಇಲ್ಲಿ ಬರೀ ಅದೃಷ್ಟ ಅಶ್ಯುತ ಅಂತ ಮಾತ್ರ ಹೇಳಿದೆ ಮಂತ್ರದಲ್ಲಿ ಪೂರ್ಣವಾಗಿದೆ ಆ ಪೂರ್ಣವಾದ ಮಂತ್ರ ನೋಡಿದರೆ ಇದು ಅಂತರ್ಯಾಮಿ ಅಂತ ಹೇಳಿರತಕ್ಕಂಥದ್ದು ಪರಮಾತ್ಮನಿಗಿಂತ ಭಿನ್ನವಾಗಿ ಬೇರೆ ಯಾವ ತತ್ವವೂ ಕೂಡ ಇರುವುದಕ್ಕೆ ಸಾಧ್ಯವಿಲ್ಲ ಏನ್ ಹೇಳಿದ್ದಾರೆ ಅಲ್ಲಿ ಪ್ರತಿಯೊಂದನ್ನು ಹೇಳಿದ್ದಾರೆ ಏನಂತ ಯೋ ಅಪ್ಸು ಯೋ ಅಗ್ನೌ ತಿನ್ ಅಂತ ಸುಮಾರು ಒಂದು ಎಂಟು ಹತ್ತು ಹತ್ತು ಹನ್ನೆರಡು ಈ ಇದನ್ನು ಹೇಳಿ ಮತ್ತು ಯೋ ಏನು ಹೇಳಿದ್ದಾರೆ ಯೋ ವಿಜ್ಞಾನೇ ತಿಷ್ಠನ್ ಅಪ್ಸು ಅಗ್ನೌ ಅಂತ ಹೇಳಿ ಕೊನೆ ವಿಜ್ಞಾನೇ ತಿಷ್ಠನ್ ವಿಜ್ಞಾನದಲ್ಲಿ ನಿಂತುಕೊಂಡವನ ನಿಂತುಕೊಂಡಿರುವವನಾಗಿ ಮತ್ತು ಕಟ್ಟೆ ಕಡೆ ಯೋ ರೇತ ಸಿ ತಿಷ್ಠನ್ ರೇತೋ ಅಂತರೋ ಯಮಯತಿ ಯಾವನು ಈ ರೇತಸ್ಸಿನೊಳಗೆ ಇದ್ದುಕೊಂಡು ಆ ರೇತ ಅಂತರ ಯಮಯತಿ ಅದನ್ನು ಕೂಡ ನಿಯಮನೆ ಮಾಡ್ತಾ ಇದ್ದಾನೋ ಏಷತೆ ಆತ್ಮ ಅಂತರ್ಯಾಮಿ ಹೇಳಿ ಅವನೇನ್ ಹೇಳಿದ್ರೆ ಮುಂಚೆ ಇಲ್ಲ ಅದೇ ಹೇಳಿ ಅಮೃತ ಅದೃಷ್ಟ ಅಮೃತ ಅವನು ಅಮೃತ ಅವನು ಅವನ ಅಮೃತ ಏನ ಮುಂದೆ ಏನೇ ಅದೃಷ್ಟೋ ದೃಷ್ಟ ಅದೃಷ್ಟೋ ದೃಷ್ಟ ಅವನು ಅದೃಷ್ಟ ಆದರೂ ಕೂಡ ದೃಷ್ಟ ಅವನು ಅವನಿಗೆ ಕಣ್ಣುಕಿ ಏನು ಇಲ್ಲ ಆದರೂ ಕೂಡ ದೃಷ್ಟ ಅವನು ಅಶ್ರುತ ಶ್ರೋತ ಅಮತೋ ಮಂತ ಅವಿಜ್ಞಾತೋ ವಿಜ್ಞಾತ ಅಂದ್ಬಿಟ್ಟು ಅವನಿಗೆ ಯಾವುದು ಇಲ್ಲ ಆದರೂ ಕೂಡ ಎಲ್ಲವನ್ನೂ ಅರಿಯುವವನು ತಿಳಿಯತಕ್ಕಂಥ ಅವನು ಮಂತ್ರು ಅವನೇ ವಿಜ್ಞಾತೃ ಅವನೇ ಶ್ರೋತೃ ಅವನೇ ದೃಷ್ಟರು ಯಾವ ಕಾರಣವೂ ಇಲ್ಲ ಅಂತ ಹೇಳಿ ಇವನಿಗೆ ಅಷ್ಟೇ ಹೇಳಿಲ್ಲ ಮತ್ತೆ ಇವನಿಗಿಂತ ಭಿನ್ನನಾಗಿರ್ತಕ್ಕಂಥ ಇನ್ನೊಬ್ಬ ದೃಷ್ಟು ಅಂತಕ್ಕಂಥ ಇಲ್ಲ ಅಂತ ತೀರ್ಮಾನ ಮಾಡಿ ಹೇಳ್ಬಿಟ್ಟಿದ್ದಾರೆ ಏನಂತ ನಾಣ್ಯೋತೋಸ್ತಿ ದೃಷ್ಟ ನಾಣ್ಯೋತೋಸ್ತಿ ಶ್ರೋತ ನಾಣ್ಯೋತೋಸ್ತಿ ಮಂಥ ನಾಣ್ಯೋತೋಸ್ತಿ ವಿಜ್ಞಾತ ಏಷತೆ ಅಂತರ್ಯಾಮಿ ಅಮೃತ ಇವನು ನಿನ್ನ ಅಂತರ್ಯಾಮಿ ಯಮರ್ಥನಾಗಿರುತ್ತೆ ಇದು ಯಾರು ಹೊಂದುತ್ತೆ ಯಾವ ದೇವತೆ ಹೊಂದುತ್ತ ಇದು ಸಿದ್ಧಪುರುಷನಿಗೆ ಹೊಂದುತ್ತಾ ಇದು ಪರಮಾತ್ಮನಿಗೆ ಮಾತ್ರ ಹೊಂದಕ್ಕಂಥದ್ದು ಇಷ್ಟು ಹೇಳಿ ಮತ್ತೆ ಇನ್ನೇನು ಹೇಳಿದ್ದಾರೆ ಆತೋ ಅನ್ಯದಾರ್ಥಂ ಆತೋ ಅನ್ಯತ್ ಇದಕ್ಕಿಂತ ಭಿನ್ನವಾಗಿ ಇರತಕ್ಕಂಥ ಎಲ್ಲವೂ ಕೂಡ ಎಲ್ಲವೂ ಅಂದ್ರೆ ಏನು ಈ ದೇವತೆ ಅಂತ ಎಲ್ಲ ಹೇಳಿದ್ರಲ್ಲ ಅವೆಲ್ಲವೂ ಕೂಡ ಆರ್ಥಂ ಅವೆಲ್ಲವೂ ಕೂಡ ಕ್ಷುದ್ರ ಮತ್ತು ಹೀಗಂತ ಹೇಳಲಾಗಿ ಯಾವಾಗ ಯಾಜ್ಞವ್ಯರು ಇದನ್ನೆಲ್ಲ ಇಷ್ಟೊಂದು ಮಂತ್ರ ಹೇಳಿ ಒಂದು ಹತ್ತು ಹದಿನೈದು ಮಂತ್ರ ಆಗಿ ಎಲ್ಲಿ ಹೇಳಿ ಹೀಗೆ ಆತೋ ಅನ್ಯದಾರ್ಥಂ ಏಷತೆ ಅಂತರ್ಯಾಮಿ ಅಮೃತ ಇಷ್ಟನ್ನು ಹೇಳಿದ ಮೇಲೆ ಏನ್ ಮಾಡಿದ ಅವನ ಗೌತಮ ಗೌತಮ ಯಾರು ಅವನಿಗೆ ಉದ್ದಾಲಕ ಆರುಣಿ ಅವನಿಗೆ ಇನ್ನೊಂದು ಹೆಸರು ಇದ್ದ ತೋಹ ಉದ್ದಾಲಕ ಆರುಣಿ ಉಪರ ರಾಮ ಅವನು ಸುಮ್ಮಿಗೆ ಕೂತ್ಕೊಂಡ್ಬಿಟ್ಟ ಆಯ್ತು ಆಯಿತು ವೈಜ್ಞಾನಿಕೆ ನನ್ನ ಪ್ರಶ್ನೆಗೆ ಉತ್ತರ ಬಂತು ನೀವು ಏನು ಗೋವುಗಳನ್ನು ಹೊಡ್ಕೊಂಡು ಹೋದಿದ್ದು ಸರಿಯಾಗಿದೆ ಅಂತ ಹೇಳಿಬಿಟ್ಟ ಸೊ ಇದು ಈ ಒಂದು ಭಾಗ ಇಷ್ಟ ಆಯಿತು ಇದನ್ನು ಮುಂದಿನ ಒಂದು ಎರಡು ಸೂತ್ರಗಳಲ್ಲಿ ಇದನ್ನೇ ಪ್ರಮಾಣೀಕರಿಸಿ ಹೇಳ್ತಾ ಇದ್ದಾರೆ ಅದರ ಮುಂದಿನ ಭಾಗದಲ್ಲಿ ನೋಡೋಣ ಓಂ ಶಾಂತಿ 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 ಓಂ ತತ್ ಸತ್ ಇನ್ನೊಂದು ವಿಚಾರ ಒಂದೇ ಒಂದು ವಿಚಾರ ಈ ಶನಿವಾರ